ಅಧಿಕಾರಕ್ಕೆ ಬರ್ತಾರೋ ಬಿಡ್ತಾರೋ ಅದನ್ನ ಜನ ತೀರ್ಮಾನ ಮಾಡ್ತಾರೆ ಯಾವುದೋ ಹಂತದಲ್ಲಿ ಬಟ್ ಅಶೋಕ್ ಕೇಳಿದ್ ಸರಿ ರಾಮಂದ್ ಹೆಸ್ರಿಗೆಲ್ಲ ನಾ ಹೇಳಕ್ ಹೋಗಲ್ಲ ಈ ರೀತಿ ಬೆಂಗಳೂರಿಗೆ ನೀವು ಜಾಗಗಳನ್ನು ಸೇರ್ಸ್ಕೊತಾ ಹೋಗ್ತೀವಿ ಬೆಂಗಳೂರು ಗ್ರೇಟರ್ ಬೆಂಗಳೂರು ಗ್ರೇಟರ್ ಗ್ರೇಟರ್ ಬೆಂಗಳೂರು ಬಿಗ್ ಗ್ರೇಟರ್ ಬೆಂಗಳೂರು ಅಂತ ಏನ್ ಬೇಕಾದ್ರು ಮಾಡ್ಕೊಂಡ್ ಹೋಗಿ ಮಾಡ್ಕೊಂಡ್ ಹೋಗಿ ಕರ್ನಾಟಕನೇ ಬೆಂಗಳೂರು ಅಂತ ಮರುನಾಮಕರಣ ಮಾಡಿಬಿಡಿ ಎಲ್ಲ ಆರ್ಥಿಕ ಅಭಿವೃದ್ಧಿನೂ ಆಗುತ್ತೆ ವಾಟ್ ರಬ್ಬೀಶ್ ಇಸ್ ಗೋಯಿಂಗ್ ಆನ್ ಎಕ್ಸ್ಪ್ಲೈನ್ ಮಾಡ್ತಿಲ್ಲ ಯಾರು ಮತ್ತೆ ನೆನೇನೂ ಅದನ್ನೇ ಹೇಳಿದೆ ಹೆಸರು ಬದಲಾವಣೆ ತಪ್ಪು ಸರಿಯಾದ ಪ್ರಶ್ನೆ ಅಲ್ಲ ಲಾಭಗಳೇನು ಅನ್ನೋದು ಈಗ ತುಮಕೂರನ್ನ ಗ್ರೇಟರ್ ಬೆಂಗಳೂರಿಗೆ ಸೇರಿಸೋದು ನಾಳೆ ಕೋಲಾರನ ಏನು ಮಾಡ್ತೀರಿ ಏನು ಮಾಡೋಣ ಏನು ಮಾಡೋಣ ಈ ಕಡೆ ಕುಣಿಗಲ್ಲನ್ನು ಏನು ಮಾಡೋಣ ಬರೀ ತುಮಕೂರು ಟೌನ್ ಸೇರಿಸ್ತಿರೋ ಈ ಕಡೆ ಜಿಲ್ಲೆನೇ ಸೇರಿಸ್ಬಿಡ್ತೀರೋ ಇದರಲ್ಲೂ ಯಾಕೆ ಕಾಂಪೀಟ್ ಈಗ ರಾಮನಗರ ಟೌನನ್ನು ಸೇರಿಸ್ತಿರೋ ರಾಮನಗರ ಜಿಲ್ಲೆಯಿಂದ ಸೇರಿಸ್ಬಿಡ್ತೀರಲ್ಲ ತಗೊಂಬಂದು ಹಾಗೆ ಅಲ್ಲಿ ತುಮಕೂರ್ಲು ಎಲ್ಲರೂ ಸೇರಿಸ್ಬೇಕಲ್ಲ ಪಾವುಗಡದವರೆಗೆ ನಾಳೆ ಗ್ರೇಟರ್ ಬೆಂಗಳೂರು ಸಾರ್ಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಬೆಂಗಳೂರಿಗೆ ನೀರು ಕೊಡೋಕ್ಕೆ ಯೋಗ್ಯತೆ ಇಲ್ಲ ನಮ್ಮ ಕೈಯಲ್ಲಿ ಯು ಪೀಪಲ್ ಡೋಂಟ್ ನೋ ಇನ್ನಿ ಮೂವತ್ತು ವರ್ಷದಲ್ಲಿ ಸಾಯ್ತೀರಿ ಜನ ಬೆಂಗಳೂರಲ್ಲಿ ನೀರಿಲ್ಲದೆ ಈಗಲೇ ಸಾಯ್ತಾ ಇದ್ದೀವಿ ಸಾಯ್ತೀವಿ ನಾವು ದೇರ್ ವಿಲ್ ಬಿ ನೋ ವಾಟರ್ ಬರೆದಿಟ್ಕೊಳ್ಳಿ ಗ್ರೇಟರ್ ಬೆಂಗಳೂರು ಮಾಡೋದಲ್ಲ ನಿಮ್ಮ ಮುಂದೆ ಇರಬೇಕಾಗಿರಿದ್ದು ನನ್ನ ಪ್ರಕಾರದಲ್ಲಿ ಬೆಂಗಳೂರಿನ ಗ್ರೇಟ್ ಮಾಡೋ ಕಡೆ ಇರಬೇಕಾಗಿತ್ತು ಮೂಲಕ ಸೌಕರ್ಯಗಳನ್ನ ಆ ಮೂಲಕ ಹೆಚ್ಚು ಆದಾಯವನ್ನು ಇಲ್ಲಿ ಸೃಜಿಸಿ ತುಮಕೂರನ್ನು ಮಂಡ್ಯಾನು ರಾಮನಗರವನ್ನು ಅಥವಾ ಇನ್ನೊಂದನ್ನು ಕನಕ್ಪುರನೂ ಅಭಿವೃದ್ಧಿ ಪಡಿಸ್ಕೊತ ಹೋಗಬೇಕು ನೀವು ಹೀಗೆ ಹೀಗೆ ಮಾಡ್ಕೊಂಡ್ರೆ ಬೆಂಗಳೂರಿನ ಗ್ರೇಟ್ ಮಾಡ್ರಿ ಅಂದರೆ ಬೆಂಗಳೂರೇ ಮಾಡಾಕ್ಬಿಡದ ಅಂತ ಹೋಗ್ತಿರಲ್ಲ ಕಾಂಬಿನೇಷನ್ ರಾಪನ್ ಮಾಡ್ತೀನಿ ಅಂತ ಹಾಗೆ ಇದೆ